ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀವಿ ನೋಡಿ. ಇವತ್ತು ನಾವಿಲ್ಲಿ ಕಾಫಿ ತೋಟದಲ್ಲಿದ್ವಿ. ತೋಟದೊಳಗಡೆ ಏನು ರೆಸಿಪಿ ಮಾಡಬಹುದು ಅಂದರೆ, ಚಕ್ಕೋತಾ ಕೇಳಿದ್ರಾ ಎಲ್ಲರೂ? ಚಕ್ಕೋತಾ ಮೂಸಂಬಿ ಥರ ಇರುತ್ತೆ, ಬಟ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ. ಸೊ ಅದರಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ, ಬನ್ನಿ ನೋಡೋಣ. ಓ, ತೋಟದಿಂದ ಎಂಟ್ರಿ ಕೊಟ್ಟರೆ ಚಕ್ಕೋತಾ ಮರ ಇಲ್ಲಿ ಇದೆ ದೂರದಲ್ಲಿ, ಬನ್ನಿ ಹೋಣ ಹತ್ರಕ್ಕೆ. ಹುಡುಗ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾವನೆ ಮರಕತ್ತಕ್ಕೆ. ಓ, ಇದೆ ಅಲ್ಲ ಮರ, ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿಂದ ಅಲ್ಲಿದೆಯಲ್ಲ, ಅಲ್ಲೊಂದಿದೆ, ಸೈಡಿಂದ ಕಾಣಿಸ್ತಾ ಇತ್ತು. ಹಾಂ, ಇಲ್ಲೊಂದಿದೆ. ನೀನು ಕುಯ್ತಾ ಇರೋ, ನಾನು ಅಷ್ಟೊತ್ತಿಗೆ ಮೆಣಸಿನ್ಕಾಯಿ ಕುಯ್ಕೋಬರ್ತೀನಿ. ಎಲ್ಲಿದೆ ಇಲ್ಲಿ ಗೊತ್ತಾ? ಇಲ್ಲೊಂದಿದೆ, ಬಟ್ ಇದರಲ್ಲಿ ಇಲ್ಲ. ಇಲ್ಲಿದೆ. ಓ, ಇದರಲ್ಲೂ ಅಷ್ಟೊಂದು ಇಲ್ಲ, ಒಂದರಲ್ಲೂ ಒಂದೊಂದಿದೆ. ಇದೆಲ್ಲ ಯಾರೂ ಬೆಳೆಯಲ್ಲ, ಇದೆಲ್ಲ ನ್ಯಾಚುರಲ್ ಆಗಿ ಬೆಳೆಯೋದು. ಇದನ್ನು ಗಾಂಧಾರಿ ಮೆಣಸು ಅಂತ ಕರೀತಾರೆ. ಇದಕ್ಕೆ ಇಲ್ಲಿದೆ. ಇದು ಎಷ್ಟು ಸ್ಪೈಸಿ ಆಗಿರುತ್ತೆ ಅಂದರೆ, ಬಾಯಿಗಿಟ್ಟರೆ ಫುಲ್ಲು ಡ್ಯಾನ್ಸ್ ಮಾಡಬೇಕು ಆ ರೇಂಜಿಗಿರುತ್ತೆ. ಮಾಡಿಸೋಣ, ಡ್ಯಾನ್ಸ್ ಮಾಡಿಸೋಣ ಇವತ್ತು ಯಾರು ಒಬ್ಬರಿಗೆ. ಇದೇ ಚಕ್ಕೋತಾ, ಸೇಮ್ ಮೂಸಂಬಿ ಥರನೇ ಇರುತ್ತೆ ನೋಡೋಕ್ಕೆ, ಆದರೆ ತುಂಬ ದಪ್ಪ ಇರುತ್ತೆ ಅಷ್ಟೇ. ಜೋರ ಬಳೆಯಲೆ. ಅಡಿಕೆ ಚೆನ್ನಾಗಿರುತ್ತ, ಕ್ಲೀನಾಗಿದೆಯಾ? ಮೇಲೆ ಕಟ್ ಮಾಡಿ. ಇದನ್ನು ಆಪ್ರೇಷನ್ ಮಾಡಿ ಫಸ್ಟ್ ಸಿಪ್ಪೆಲ್ಲ ಬಿಡಿಸ್ಕೋಬೇಕು. ಚಂದದ ಕಷ್ಟ ತಗೊಳ. ಚೆನ್ನಾಗಿ ತೊಳೆಯಿರಿ, ಚೆನ್ನಾಗಿ ಕಲಸಿರಿ. ಇದು ಅಡಿಕೆ ಮರದ ಎಲೆ, ಇದನ್ನು ಕಟ್ ಮಾಡಿಕೊಂಡು ಫಸ್ಟ್ ನೋಡ್ಕೊಂಡು. ಇದೇ ನಮ್ಮ ತಟ್ಟೆ. ಅಡಿಕೆ ಎಲೆಯಲ್ಲಿ ತಲೆಗೆ ಟೊಪ್ಪಿ ಮಾಡ್ಕೊಂಡಿರ್ತಾರೆ, ನಾವು ಇದನ್ನು ಪಾತ್ರೆ ಥರ ಯೂಸ್ ಮಾಡ್ಕೊತೀನಿ. ಇವತ್ತು ಇದು ಒಳಗಡೆ ಓಪನ್ ಮಾಡಿದ್ಮೇಲೆ ನೋಡಿ, ಈ ಥರ ಇರುತ್ತೆ. ಸೇಮ್ ಮೂಸಂಬಿ ಯಾವ ಥರ ಇರುತ್ತೆ ಒಳಗಡೆ, ಅದೇ ಥರ ತೋರಿಸ್ಲೈಕೆ ಅಂತ. ಹಂಗೇಕರ್ ಅವರು ಇದರೊಳಗಡೆ, ಇದ್ರಲ್ಲಿ ಉಪ್ಪಿದೆ, ಇದರೊಳಗಡೆ ಸ್ವಲ್ಪ ಖಾರದ ಪುಡಿ ತಂದಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಗಾಂಧಾರಿ ಮೆಣಸಿನ್ಕಾಯಿ ಯಾವಾಗಲೇ ತೋರಿಸಿದ್ನಲ್ಲ, ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದಕ್ಕೆ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಬಿಡು, ಹಿಂಗೆ ಬಿಡ್ತೀಯ ಹಂಗೆ. ಸ್ವಲ್ಪ ಹಿಂಗೆ ಲೈಟಾಗಿ ಮೇಲ್ಗಡೆ ಶುಗರ್ ಉದುರಿಸ್ಕೋಬೇಕು. ಹ್ಞೂ, ಟೇಸ್ಟ್ ನೋಡ್ರಪ್ಪ ಫಸ್ಟು. ಹೆಂಗಿದೆಯಪ್ಪ? ಸೂಪರಾಗಿದೆ, ಸೂಪರಾಗಿದೆ. ಯಾವಾಗ ಬೇಕು ತೋಟಕ್ಕೆ ಬನ್ನಿ, ಖಾರ ಕಲಸ್ಕೊಳ್ಳಿ, ತಿನ್ಕೊಳ್ಳಿ, ಕಲಸ್ಕೊಳ್ಳಿ, ತಿನ್ಕೊಳ್ಳಿ. ತಿನ್ನುವ ಮೊದಲು ನೀರು, ತಿಂದಾದ ಮೇಲೂ ನೀರು ಖಾರಕ್ಕೆ. ಮುಗಿಸಿ ನೀದೇ ಹೇಳೋ ಟೇಸ್ಟ್, ಸೂಪರ್ ಆಗಿದೆಯಾ? ಬಾಯಿ ನೀರು ಬರ್ತಿದ್ಯಾ? ಫುಲ್ ಇಳಿತಿದ್ಯಾ?